ಶ್ರುತಿ, ಯಾವಾಗ್ಲೂ ನಾನೇ ಹಾಡು ಹೇಳ್ತಾ ಇರ್ತೀನಿ ಕಣೆ ಸ್ಟಾರ್ಟಿಂಗ್ ಅಲ್ಲಿ, ನೀನೊಂದು ಹಾಡು ಹೇಳಿ. ಸೂರ್ಯದಿಂದ ಬಂದಂತ ಸುಂದರಾಂಗ ಜಾಣ, ನೋಟದಲ್ಲಿ ಸೂರ್ಯಗೊಂಡ ಅಂತರಂಗ ತಾಣ. ನಿಲ್ಸೆ ಸಾಕು ನಿಲ್ಸೆ, ನಿನ್ ಹಾಡ್ ಕೇಳ ನನ್ ಕಿವಿನ ಕಿತ್ತಾಯ್ತು, ನಾನೇ ಹೇಳ್ಕೊತೀನಿ. ದೂರದಿಂದ ಬಂದಂತ ಸುಂದರಂಗ ಜಾಣ. ಶ್ರುತಿ, ಅಡುಗೆ ಎಲ್ಲ ಮಾಡ್ದೇನವ? ನಿಮ್ ಮಾವ್ರ ಮುದ್ದೆ ಮಾಡಿ ಮಡಗಿದ್ಯಾ? ಚೆನ್ನಾಗಿದ್ಯಾ? ನೀನ್ ಹೇಗಿದ್ಯಪ್ಪ? ಸೂಪರ್ ಆಗಿದೀವಿ. ಇದು ಮನೆ ಕಡೆ ಎಲ್ಲ ಚೆನ್ನಾಗವ್ರ ಮಗ? ಇದು ಮಗ, ತಣ್ಣಗಿರೋದೇನಾರು ಕುಡಿದ್ಯಾ? ಬಿಸಿಗಿರೋದೇನಾರು ಕುಡಿದ್ಯಾ ಮಗ? ತಣ್ಣಗಿರೋದೊಂದ್ ಲೋಟ ನೀರ್ ತಕೊಂಡು ಇನ್ನೊಂದ್ 5 ನಿಮಿಷ ಬಿಟ್ಟು ಆಮೇಲೆ ಬಿಸಿ ನೀರ್ ತಂದು ಕೊಡು ಮಗ. ಎದೇಳ್ರಿ, ಟೈಮ್ ಆಯ್ತು. ಯಾಕೋ ಸಿಕ್ಕಾಬಿಟ್ಟೆ ನಿದ್ದೆ ಕಣೆ, ಎದ್ದೇಳಕ್ಕೆ ಆಗ್ತಿಲ್ಲ. ನನ್ನ ಆಸೆಯಿಂದ ಒಂದೇ ಸಲ ಎದ್ದೇಳ್ಬೇಕು, ಆತರ ಏನೋ ಒಂದ್ ಸಾಕಿಂಗ್ ವಿಚಾರ ಇದ್ರೆ ಹೇಳು. ಅದೇ ನೈಟ್ ಇನ್ಸ್ಟಾಗ್ರಾಮ್ ಅಲ್ಲಿ 12 ಗಂಟೆ ಅಂತ ಚಾಟ್ ಮಾಡ್ತಿರಲ್ಲ, ಅದ್ ನಾನು ಇನ್ನೊಂದ್ ಫೇಕ್ ಅಕೌಂಟ್. ಏನ್ರಿ ಇದು? ಮಗ ನಾಚ್ಕೋಬೇಡ, ಇನ್ನೊಂದ್ ಲೋಟ ನೀರ್ ಬೇಕು ಅಂದ್ರೆ ಈಸ್ಕ ಕುಡಿಯಪ್ಪ, ಚೆನ್ನಾಗ್ ಕುಡಿ ನೀರ. ಆಯ್ತಾ ಪ್ರಕಾಶ, ಬರ ನಾ ಮುಂದೆ ಹೋಗಿರೋಣ. ಹಾ ಸರಿ ಸರಿ. ಶ್ರುತಿ, ಅಮ್ಮನ್ ಕರ್ಕ ನಿಂದೆ ಬಾರ, ನಾ ಮುಂದೆ ಹೋಗಿರ್ತೀವಿ. ಅಮ್ಮ ನೀ ಶ್ರುತಿ ಜೊತೆ ಬಾ. ಹ್ಮ್ ಸರಿ ಆಯ್ತು ಕಣ. ಅಯ್ಯೋ ಅತ್ತೆ ಮನ್ಗಿಸ್ಬಿಡು. ಸರಿ ಅತ್ತೆ. ಬುದ್ಧಿ ಇಲ್ವಾ ನಿಮ್ಗೆ? ಗಾಡಿ ಹಾಕಂಗ್ ಮಲ್ಸ್ ಬರ್ತಾ ಇದೀರಾ? ನಿಮ್ಗೆ ಅಷ್ಟು ಗೊತ್ತಾಗಲ್ವಾ? ಬೋರ್ಡ್ ನೋಡಿ, ಇಲ್ಲಿ ವಾಹನಗಳನ್ನು ನಿಲ್ಲಿಸಬೇಡಿ. ಅಯ್ಯೋ ಅತ್ತೆ, ಅದ್ ನೋಡಿ ಅವ್ರ ಮನೆ ಮುಂದೆ ಏನಂತ ಬೋರ್ಡ್ ಹಾಕವ್ರೆ, ಇಲ್ಲಿ ವಾಹನಗಳನ್ನ ನಿಲ್ಸ್ಬಾರ್ದಂತೆ. ಏನಂತ ಹಾಕಿದಾರ ಮಗ? ಇಲ್ಲಿ ವಾಹನಗಳ ನಿಲ್ಸ್ಬಾರ್ದು ಅಂತ. ಏನ್ ಮಾಡೋದು ಮಗ? ಒಂದ್ ಕೆಲ್ಸ ಮಾಡು, ಮನ್ಗಿಸ್ಬಿಡು. ಸರಿ ಅತ್ತೆ. ಶ್ರುತಿ, ಇವೇನ್ ಓದಿದವ? ಏನು ಗೊತ್ತೇ ಆಗುದಿಲ್ಲ ಬಾ.